ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಸಾಕಷ್ಟು ವ್ಯವಸ್ಥೆ ಕೂಡ ಕಮೆಂಟ್ ಮಾಡ್ತಾಯಿದ್ದೀರಿ ನಮಗೆ ಸ್ಕಾಲರ್ಶಿಪ್ ಯಾವ ಕ್ಯಾಟಗರಿಗೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಜನರಲ್ ಕ್ಯಾಟಗರಿ ಎಲ್ಲ ಯಾವ ವಿದ್ಯಾರ್ಥಿಗಳಿಗೆ ಎಸ್ 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 ಬಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಇನ್ನೂ ಆಗಿಲ್ಲ ಅಂದರೆ ಏನು ಮಾಡಬೇಕು ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಬನ್ನಿ ವೀಡಿಯೋನ ಶುರುಮ್ ನಾನು ಓಕೆ ವಿದ್ಯಾರ್ಥಿಗಳೇ ಮೇಟೆನ್ಸ್ ಅಮೌಂಟ್ ಬಂದುಬಿಟ್ಟು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಶಾಂಕ್ಷನ್ ಆಗುತ್ತೆ ಬಂದ್ಬಿಟ್ಟು ತ್ರೀ ಟೈಪ್ ಇರುತ್ತೆ ಒಂದು ಫೀಸ್ ನಿಮ್ಮದು ಫೀಸ್ ರಿಫಂಡ್ ಆಗುತ್ತೆ ಇನ್ನೊಂದು ಪೋಸ್ಟ್ ಮೆಟ್ರಿಕ್ ಅಥವಾ ಫುಡ್ ಆ್ಯಂಡ್ ಎಕನೈಸೇಷನ್ ಪೋಸ್ಟ್ ಮೆಟ್ರಿಕ್ ಅಂದರೆ ನೀವು ಇದನ್ನು ವರ್ಷ ನೀವು ಕ್ಲಿಯರ್ ಆಗಿದ್ರೆ ಇಷ್ಟು ಅಮೌಂಟ್ ಅಂತ ಬರುತ್ತೆ ಅಥವಾ ನೀವು ಪೇಯ್ಡ್ ಆಸ್ಟ್ರಡರ್ ಆಗಿದ್ದೀರಾ ಅಥವಾ ನಾನ್ ಹಾಸ್ಟೆಲರ್ ಆಗಿದ್ದೀರಾ ಅಥವಾ ಹಾಸ್ಟೆಲಲ್ಲಿ ಇದ್ದೀರ ಅವರಿಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬರುತ್ತೆ ಯಾರು ಹಾಸ್ಟಲ್ಗೆ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಸಿಕ್ಕಿಲ್ಲ ಅವರಿಗೆ ಕೂಡ ಮೇಂಟೆನ್ಸ್ ಅಮೌಂಟ್ ಬರುತ್ತೆ ಯಾರು ಗೌರ್ಮೆಂಟ್ ಹಾಸ್ಟೆಲ್ ಇದ್ದಾರೆ ಅವರಿಗೆ ಮೇಂಟೆನ್ಸ್ ಅಮೌಂಟ್ ಬರುತ್ತೆ ಬಟ್ ಅದು ಸರ್ಕಾರಕ್ಕೆ ಹೋಗುತ್ತೆ ಯಾರು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಸಿಕ್ಕಿಲ್ಲ ಅವರಿಗೆ ಮೇಂಟೆನೆನ್ಸ್ ಅಮೌಂಟು ಬರೆಯವಾಗಿದ್ದು ಬರುತ್ತೆ ಫುಡ್ ಆ್ಯಂಡ್ ಅಕಮಿನೇಷನ್ ಅ ಸ್ಕೀಮಲ್ಲಿ ಬರುತ್ತೆ ಇಷ್ಟೆಲ್ಲ ಸ್ಕೀಮ್ಗಳು ಇರುತ್ತೆ ಇದು ಎಲ್ಲ ಕ್ಯಾಟಗರಿಗೂ ಸ್ಯಾಂಕ್ಷನ್ ಆಗುತ್ತೆ ಅಂದರೆ ಹೌದು ಇದು ಎಲ್ಲ ಎಸ್ ಸಿ ಎಸ್ ಟಿ ಜನರಲ್ ಮೆರಿಟ್ ಟು ಎ ಟು ಬಿ ತ್ರೀ ಎ ತ್ರಿ ಬಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಯಾಂಕ್ಷನ್ ಆಗುತ್ತೆ ಎಷ್ಟು ಬರಬೇಕು ಬರುತ್ತೆ ಅಂದರೆ ಕಳೆದ ವರ್ಷ ಕೆಲವೊಂದು ಒಬ್ಬರಿಗೆ ಬಂದಿಲ್ಲ ಆದರೆ ಈ ವರ್ಷ ಆಗಲ್ಲ ಈ ವರ್ಷ ಎಲ್ಲ ವಿದ್ಯಾರ್ಥಿಗಳು ಬರ್ತಾಯಿದೆ ಈ ವರ್ಷ ಸಿಕ್ಕಿನ ಮಾಹಿತಿ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಬರುತ್ತೆ ಅಂತ ಕೊಟ್ಟಿದ್ದಾರೆ ನೀವು ಜಸ್ಟ್ ವಿತ್ ಪ್ರೂಫ್ ನೋಡ್ಬೋದು ನಿಮ್ಮ ಅಷ್ಟು ಕಂಡು ಮುಂದೆ ಸ್ಟೂಡೆಂಟ್ ಫೀಸ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂನೂರ ಮಾಹಿತಿ ಸ್ಯಾಂಕ್ಷನ್ ಆಗಿ ಅಕೌಂಟಿಗೆ ಬಂದಿದೆ ಕಾಲೇಜ್ ಫೀಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಕಾಲೇಜ್ ಅಕೌಂಟಿಗೆ ಹೋಗಿದೆ ಒಂಥರ ಈ ವಿದ್ಯಾರ್ಥಿಗಳು ಹಾಸ್ಟೆಲರಾಗಿದ್ದಾರೆ ಇದರಲ್ಲಿ ಏಳು ಸಾವಿರದ ಇನ್ನೂರು ರೂಪಾಯಿ ಬಂದಿದೆ ಅದು ಸಿದ್ಧ ಹಾಸ್ಟೆಲ್ ಅಕೌಂಟಿಗೆ ಹೋಗುತ್ತೆ ಮತ್ತು ಹಾಸ್ಟೆಲಲ್ಲಿ ಸ್ವಲ್ಪ ಹಾಸ್ಟೆಲ್ ಎಂಡ್ ಆದ ತಕ್ಷಣ ಎಷ್ಟು ಸ್ವಲ್ಪ ಅಮೌಂಟು ಮೂರು ಮೂರು ಸಾವಿರನ ಎರಡು ಸಾವಿರನ ಅಮೌಂಟ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಆ ಅಮೌಂಟನ್ನ ಪಡಿಬೋದು ಒಂದುವರೆ ಸಾವಿರ ಎರಡು ಸಾವಿರ ಅಮೌಂಟನ್ನ ಪಡಿಬೇಕಾಗುತ್ತೆ ಈ ಥರ ರೂಲ್ಸ್ ಇರುತ್ತೆ ಇದು ಅಷ್ಟು ಹೋಗಿ ಬೀಳುತ್ತೆ ಇದೇ ಥರ ನೀವು ನೀವು ನಾನ್ ಅಸ್ಟಲ್ ಆಗಿರೋ ನಿಮಗೆ ಎಷ್ಟು ಅಮೌಂಟ್ ಬರಬೇಕು ಇನ್ ಕೇಸ್ ನಿಮ್ಮದು ಫುಡ್ ಆ್ಯಂಡ್ ಅಕಮೊಡೇಷನ್ ಸ್ಯಾಂಕ್ಷನ್ ಆದರೆ ನಿಮಗೆ ಒಂದು ಹನ್ನೊಂದು ಸಾವಿರ ಹತ್ತರಿಂದ ಹನ್ನೊಂದು ಸಾವಿರ ಹನ್ನೊಂದು ಸಾವಿರದವರೆಗೂ ಅಮೌಂಟ್ ಬರುತ್ತೆ ನಿಮ್ಮ ಖಾತೆಗೆ ಇನ್ ಕೇಸ್ ನಿಮ್ಮದು ಫುಡ್ ಆ್ಯಂಡ್ ಅಕಮೊಡೇಷನ್ ಸ್ಯಾಂಕ್ಷನ್ ಆಗಿದೆ ಅಂದರೆ ಓನ್ಲಿ ಪೋಸ್ಟ್ ಮೆಟ್ರಿಕ್ ಆದರೆ ನಿಮಗೆ ತ್ರೀ ಟು ತ್ರೀ ತೌಸಂಡ್ ಟು ಫೈವ್ ತೌಸಂಡ್ ನಿಮ್ಮ ಅಕೌಂಟಿಗೆ ಖಾತೆಗೆ ಬರುತ್ತೆ ಅದು ಬಂದುಬಿಟ್ಟು ನಿಮಗೆ ಹಾಗೆ ಯಾವುದಂದ್ರೆ ಮೇಂಟನೆನ್ಸ್ ಅಮೌಂಟು ಇನ್ನೂ ಕೂಡ ಮೇಂಟೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ತಲೆ ಕೆಟ್ಟಬಿಡಿ ಈ ತಿಂಗಳ ಹೆಂಡು ಸ್ಯಾಂಕ್ಷನ್ ಆಗಿ ಅಮೌಂಟಿಗೆ ಖಾತೆಗೆ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟು ಈ ಸ್ಟೆಪ್ ಮುಗಿತಾ 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 ನೆಕ್ಸ್ಟ್ ಸ್ಟೆಪ್ ಮೇಟೆನೆನ್ಸ್ ಅಮೌಂಟ್ ಸ್ಟೆಪ್ಪೇ ಬರುತ್ತೆ ನೆಕ್ಸ್ಟು ಮೇಂಟನೆನ್ಸ್ ಅಮೌಂಟ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಆಗ್ತಾ ಬರುತ್ತೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕೆಲವು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಮೇಟೆನೆನ್ಸ್ ಅಮೌಂಟ್ಗೆ ಅವರಿಗೆ ಬರುತ್ತೆ ಯಾರು ನಾನ್ ಎಲಿಜಿಬಲ್ ಇದ್ದಾರೆ ಅವರಿಗೆ ಬರಲ್ಲ ಯಾರು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ನಿಮ್ಮದು ಡಿ ಬಿ ಟಿ ಬಿ ಟಿ ಆಗಿರಬೇಕು ನಿಮ್ಮದು ಆಧಾರ್ ಕಾರ್ಡು ಬ್ಯಾಂಕ್ ಲಿಂಕ್ ಆಗಿರಬೇಕು ನಂತರ ಬಂದುಬಿಟ್ಟು ನಿಮ್ಮದು ಫೀಸ್ ಇನ್ವೆಸ್ಟ್ಮೆಂಟ್ ಕೂಡ ಸ್ಯಾಂಕ್ಷನ್ ಆಗಿ ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ಮೇಂಟೆನ್ಸ್ ಮಾಡಿ ಬರುತ್ತೆ ಕೆಲ ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಮೇಂಟೆನ್ಮೌಟ್ ಅಮೌಂಟ್ ಮೇ ಮೇಂಟನೆಸ್ ಅಮೌಂಟ್ ಬೇಗ ಬಂದರೂ ಹೇಳೋಕ್ಕಾಗಲ್ಲ ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ ಬರಲ್ಲ ಅಂತ ಜಸ್ಟ್ ನಿಮಗೆ ಐಡಿಯಾ ಬಂತು ಅಂತಂದ್ರೆ ಮೇಂಟೆನ್ಸ್ ಅಮೌಂಟ್ ಕೂಡ ಎಲ್ಲ ವ್ಯಾರ್ಥಿಗಳಿಗೆ ಬರುತ್ತೆ ಯಾರು ಎಲಿಜಿಬಲ್ ಇದ್ದರೆ ಅವ್ರಿಗೆ ಬರುತ್ತೆ ಇನ್ಕೇಸ್ ಕೇಸ್ ಎಲಿಜಿಬಿಲಿಟಿ ಏನಂತ ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಫೀಸ್ ರಿಫಂಡ್ ಎಲ್ಲರಿಗೂ ಬರುತ್ತೆ ಇನ್ ಕೇಸ್ ನಾನ್ ಅಷ್ಟೆಲ್ಲರೂ ಪೇಡ್ ಅಷ್ಟೆಲ್ಲರು ಅಥವಾ ಗೌರ್ಮೆಂಟ್ ಹಾಸ್ಟೆಲರ್ ಇನ್ ಕೇಸ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಆಗಿ ಸಿಕ್ಕಿಲ್ಲ ಅಥವಾ ನೀವು ಪೋಸ್ಟ್ ಮೆಟ್ರಿಕ್ ಇಷ್ಟಕ್ಕೆಲ್ಲ ಎಲಿಜಿಬಲ್ ಇರ್ತೀರಾ ಇಷ್ಟೆಲ್ಲ ಎಲಿಜಿ ಇಲಿಜಿಬಿಲಿ ಕ್ರೈಟೀರಿಯಾ ಇರುತ್ತೆ ಅವರಿಗೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿ ಈ ಕೋವಿಡ್ ಇರೋ ಕಾರಣ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳು ಕೂಡ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಕಾಯ್ದು ನೋಡೋಣ ಏನಾಗುತ್ತೆ ಅಂತ ಈ ಥರ ಅಪ್ಡೇಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದೆ ನೋಡೋದಲ್ಲಿ